ಅವ್ಯವಸ್ಥೆಯ ಆಗರ ಆಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಒಂದು ವರ್ಷದಿಂದ ಇಲ್ಲಿ ಈ ಹಾಸ್ಪಿಟಲ್ ವೈದ್ಯರ ಭಾಗ್ಯವನ್ನೇ ಕಂಡಿಲ್ಲ. ವೈದ್ಯರ ಇಲ್ಲ ಈ ಆಸ್ಪತ್ರೆಯಲ್ಲಿ, ಅವ್ಯವಸ್ಥೆಯ ಆಗರ ಆಗೋಗಿದೆ. ನರ್ಸ್ಗಳೇ ಇಲ್ಲಿ ಡಾಕ್ಟರ್ಸ್, ಅವರಿಂದಲೇ ನಡೆಯುತ್ತೆ ಟ್ರೀಟ್ಮೆಂಟ್. ಇಲ್ಲಿ ಡಾಕ್ಟರ್ಸೇ ಇಲ್ಲ, ನರ್ಸ್ಗಳೇ ಇಲ್ಲಿ ಡಾಕ್ಟರ್. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಂಥ ಅವ್ಯವಸ್ಥೆ. ರಾತ್ರಿ ಆಯಿತು ಅಂತಂದ್ರೆ ಈ ಆಸ್ಪತ್ರೆ ಕುಡುಕರ ಅಡ್ಡೆಯಾಗಿ ಮಾರ್ಪಾಡಾಗುತ್ತೆ. ಆರೋಗ್ಯ ಕೇಂದ್ರದ ಆವರಣದಲ್ಲಿ ಬಿಯರ್ ಬಾಟಲ್ಗಳು ರಾರಾಜಿಸ್ತಾ ಇದೆ. ಗರ್ಭಿಣಿಯರಿಗೆ ಇರಿಸು ಮುರುಸು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ. ರೋಗಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನೇ ಕಲ್ಪಿಸಲಿಲ್ಲ ಇನ್ನೂ ಕೂಡ ಸಿಬ್ಬಂದಿ. ಆವರಣದಲ್ಲಿ ಎಲ್ಲೆಂದರಲ್ಲಿ ಸಿರಿಂಜ್ಗಳು ಬಿದ್ದಿದೆ, ಔಷಧಿಗಳು ಬಿದ್ದಿದೆ. ಈ ಆಸ್ಪತ್ರೆಗೆ ಹುಷಾರಾಗಬೇಕು ಅಂತ ಹೋದರೆ ಮತ್ತಷ್ಟು ನಿಮ್ಮ ಆರೋಗ್ಯ ಕೆಡೋದಂತೂ ಪಕ್ಕ. ಇಡೀ ಆಸ್ಪತ್ರೆಗೆ ಒಂದು ರೀತಿಯಲ್ಲಿ ಟ್ರೀಟ್ಮೆಂಟ್ ಬೇಕಾಗಿದೆ. ಯಾವ ರೀತಿಯಲ್ಲಿ ಅವ್ಯವಸ್ಥೆಗಳು ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಆಸ್ಪತ್ರೆಯ ಸುತ್ತಮುತ್ತಲು ಹೇಗಿದೆ, ಆಸ್ಪತ್ರೆಯ ಒಳಗೆ ಹೇಗಿದೆ ಅನ್ನೋದನ್ನು ಕೂಡ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ. ಸುತ್ತಮುತ್ತಲೂ ಕೂಡ ಅಲ್ಲ ಎಲ್ಲಿ ಅಂದರಲ್ಲಿ ಕಸದ ರಾಶಿಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸಿರಿಂಜು ಬಾಟಲ್ಗಳಾಗಿರ್ಬೋದು, ಮದ್ಯದ ಬಾಟಲ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಬಿದ್ದು ಒಂದು ರೀತಿಯಲ್ಲಿ ಕಾಳು ಕೊಂಪೆ ಅಂತ ಆಗೋಗಿದೆ ಅದು ಅಕ್ಕಪಕ್ಕದಲ್ಲಿ. ಇನ್ನು ಒಳಗಡೆ ಯಾವ ರೀತಿ ಪರಿಸ್ಥಿತಿ ಅಂತ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅದು ಆಸ್ಪತ್ರೆಯ ಅಥವಾ ಪಾಳು ಬಿದ್ದಂಥ ಯಾವುದೋ ಒಂದು ಕಟ್ಟಡನ ಗೊತ್ತಾಗ್ತಾ ಇಲ್ಲ. ಹುಷಾರಿಲ್ಲ ಅಂತ ಯಾರಾದರೂ ಅಲ್ಲಿ ಆಸ್ಪತ್ರೆಗೆ ಹೋದರೆ ಮತ್ತಷ್ಟು ಅವರ ಆರೋಗ್ಯ ಅಂತೂ ಖಂಡಿತವಾಗ್ಲೂ ಕೂಡ ಹದಗೆಡುತ್ತೆ. ಅಲ್ಲಿ ವೈಟಿಂಗ್ ಚೇರ್ಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ, ಎಷ್ಟು ಹದಗೆಟ್ಟಿದೆ ಅನ್ನುವಂಥದ್ದು. ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಹೇಶ್, ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಯಾವ ರೀತಿ ಅವ್ಯವಸ್ಥೆ ಹೊರಗೂ ಇದೆ ಒಳಗೂ ಇದೆ, ಡಾಕ್ಟರ್ಸೂ ಇಲ್ಲ, ನರ್ಸ್ಗಳೇ ಟ್ರೀಟ್ಮೆಂಟ್, ಏನಪ್ಪ ಆಗತ್ತೆ, ಇಡೀ ಆಸ್ಪತ್ರೆಗೆ ಇಲ್ಲಿ ಟ್ರೀಟ್ಮೆಂಟ್ ಬೇಕಾಗಿದೆ. ಇಲ್ಲಿ ಯಾರೂ ಕೂಡ ಗಮನ ಹರಿಸೋದೇ ಇಲ್ವಾ ಇದ್ರ ಬಗ್ಗೆ? ಯಶಸ್ವಿನಿ, ಯಾದಗಿರಿ ಜಿಲ್ಲೆಯ ಏನಂದ್ರೆ ವಡಗೇರಿ ತಾಲೂಕಿನ ಬೆಂಡಗೊಂಬಳಿ ಗ್ರಾಮದಲ್ಲಿರ್ತಕ್ಕಂತ ಒಂದು ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಆಗರವಾಗಿದೆ ಎಂದು ಕೂಡ ಹೇಳ್ಬೋದು. ಏನಂದ್ರೆ ದಿನನಿತ್ಯ ನೂರಾರು ಮಕ್ಕಳು ಏನಂದ್ರೆ ಹಾಸ್ಪಿಟಲ್ ಆವರಣದಲ್ಲಿ ಏನಂದ್ರೆ ಆಟ ಆಡೋದಕ್ಕೆ ಮತ್ತೆ ಇನ್ನಿತರ ಒಂದು ಮನರಂಜನೆಗೋಸ್ಕರ ಅಲ್ಲಿ ಮಕ್ಕಳು ಕೂಡ ಆಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಏನಂದ್ರೆ ಆಸ್ಪತ್ರೆ ಮುಂದ್ಗಡೆನೆ ಏನಂದ್ರೆ ಸಿರಿಂಜು ಮತ್ತೆ ಎಲ್ಲಾ ಸಿರಿಂಜು ಸೇರಿದಂತೆ ಟ್ಯಾಬ್ಲೆಟ್ಸ್ ಎಲ್ಲವನ್ನು ಕೂಡ ಆಸ್ಪತ್ರೆ ಮುಂಭಾಗದಲ್ಲಿ ಎಸ್ತಿರ್ತಾರೆ. ಅದಲ್ಲದೆ ಮದ್ಯಪ್ರಿಯರು ಕೂಡ ರಾತ್ರಿ ಆಗ್ತಿದ್ದಂತೆ ಏನಂದ್ರೆ ಅಂದ್ರೆ ಆಸ್ಪತ್ರೆಯೇ ಒಂದು ಅಡ್ಡೆಯಾಗಿ ಮಾಡಿಕೊಂಡು ಅಲ್ಲಿ ಮೂಲಭೂತ ಸೌಕರ್ಯವನ್ನು ಕೂಡ ವಿಫಲವನ್ನು ಕಾಣಬಹುದು. ಈಗಾಗಲೇ ಕೂಡ ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಅಂತದ್ರಲ್ಲಿ ಆಸ್ಪತ್ರೆಗೆ ಬಂದಂತ ರೋಗಿಗಳಿಗೆ ಸರಿಯಾದ ವ್ಯವಸ್ಥೆ ಕೂಡ ಅಲ್ಲಿ ಯಾವುದೇ ರೀತಿಯಾಗಿ ಮಾಡಿರುವುದಿಲ್ಲ. ಈಗಾಗಲೇ ಜಿಲ್ಲಾಡಳಿತ ಈ ಏನ್ ಮಾಡ್ತಾ ಇದೆಯಂತ ಕೂಡ ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ಕೂಡ ಸಂಪೂರ್ಣವಾಗಿ ಕಾಣಬಹುದು. ಒಂದ್ ಕಡೆ ನೀರಿನ ಸಮಸ್ಯೆ ಆದ್ರೆ ಇನ್ನೊಂದ್ ಕಡೆ ಆರೋಗ್ಯ ಸುಧಾರಿಸುವಂತ ನಿಟ್ಟಿನಲ್ಲಿ ಏನಂದ್ರೆ ಆಸ್ಪತ್ರೆಗೆ ಬಂದಿರತಕ್ಕಂತ ರೋಗಿಗಳಿಗೆ ಮತ್ತೆ ಆರೋಗ್ಯದ ಸಮಸ್ಯೆನೇ ಕಾಡ್ತಾ ಇರ್ತಕ್ಕಂಥದ್ದು ಅಶ್ವಿನಿ. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.